Everyone, welcome back to my YouTube channel. Finally, the wait is over. Manya Nayalayo, Manya High Court avaru adhikruta adeshana hortirtare. K30 repeaters avardo court ke hogira prakara nimigella gottu. Iga final official agi court avaru ondu adesha hortidare. Adar bagge tilisikortini. Channel ke subscribe agabodu. Video ishtadre nimige like maadabodu. Illa nimige neat agi kannadadalli nimige enanu aayitu anta explain maartini. Banni video shuru madona. ಇಲ್ಲಿ ನೀವು ವಿದ್ಯಾರ್ಥಿಗಳು ನೀಟಾಗಿ ಗಮನವಿಟ್ಟು ಕೇಳಿಸ್ಕೊಳ್ಳಿ, ಏನನ್ನು ಹೇಳಿದ್ದಾರೆ ಅಂತ. ಅರ್ಜಿದಾರರ ಪರ ವಕೀಲರು ಮಂಡಿಸಿದ ವಾದದ ಮೇರೆಗೆ AAG ಸಮ್ಮುಖದಲ್ಲಿ ಸುದೀರ್ಘ ವಿಚಾರಣೆ ನಡೆಸಲಾಯಿತು. ಅರ್ಜಿದಾರರು ವಾದ ಮಂಡಿಸಿದ್ರು, ಅದರ ಬಗ್ಗೆ ವಿಚಾರಣೆ ನಡೆಯಿತು. ನಂತರ ಪರಿಶೀಲನಾ ಪ್ರಕ್ರಿಯೆ ಇನ್ನೂ ಪ್ರಾರಂಭವಾಗಬೇಕಾಗಿದೆ ಮತ್ತು ಪ್ರಕ್ರಿಯೆಯನ್ನು 3 ವಾರಗಳಲ್ಲೂ ತೆಗೆದುಕೊಳ್ಳುತ್ತದೆ. ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದುಬಿಟ್ಟು ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆಗಬೇಕಾಗುತ್ತೆ. ಅದಕ್ಕೆ 3 ವಾರಗಳ ಸಮಯ ಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಮತ್ತು ನಂತರದ ಕೌನ್ಸಿಲಿಂಗ್ ಮತ್ತು ಸೀಟು ಹಂಚಿಕೆ ಕೂಡ ಪ್ರಾರಂಭವಾಗುತ್ತೆ ಎಂದು ಕಲಿತಾ AAG ಸಲ್ಲಿಸಿದರು. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿದ ನಂತರ ಕೌನ್ಸಿಲಿಂಗ್ ಮತ್ತು ಸೀಟುಗಳ ಹಂಚಿಕೆ ಪ್ರಾರಂಭವಾಗುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಇಲ್ಲಿ ಮತ್ತೆ ಏನು ಹೇಳಿದ್ದಾರೆ ಅಂದರೆ, ಹೊಸದಾಗಿ ಮತ್ತು ಪುನರಾವರ್ತಿತರಿಗೆ ಅಂದರೆ ಹೊಸೊಬ್ಬರು ಫ್ರೆಷರ್ಸ್ ಮತ್ತು ರಿಪೀಟರ್ಸರ್ಗಳಿಗೆ 2 ವಿಭಿನ್ನ ಮೌಲ್ಯಮಾಪನ ವಿಧಾನಗಳನ್ನು ಅಳವಡಿಸಿಕೊಂಡರೆ ಉದ್ಭವಿಸುವ ಅಸಮಾನತೆಯನ್ನು ಅರ್ಜಿದಾರರ ವಕೀಲರು ನ್ಯಾಯಾಲಯದ ಮುಂದೆ ಸ್ಪಷ್ಟವಾಗಿ ಸ್ಥಾಪಿಸಿದರು. ಇಲ್ಲಿ ಯಾವ ರೀತಿ ರಿಪೀಟರ್ಸ್ ಮತ್ತು ಫ್ರೆಷರ್ಸ್ಗೆ ಯಾವ ರೀತಿ ತೊಂದರೆ ಆಗಿದೆ ಅದರ ಬಗ್ಗೆ ನ್ಯಾಯಾಲಯದಲ್ಲಿ ಲಾಯರ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ಇಲ್ಲಿ ಕೋರ್ಟ್ ಅವರು ಆರ್ಡರ್ ಮಾಡಿದ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮಾನ್ಯ ನ್ಯಾಯಾಲಯವು ಏನು ಆರ್ಡರ್ ಮಾಡಿದೆ ಅಂದರೆ, ಗೌರವಿತ ಉಚ್ಚ ನ್ಯಾಯಾಲಯವು ದಾಖಲೆಗಳ ಪರಿಶೀಲನಾ ಪ್ರಕ್ರಿಯೆಗೆ ಮಾತ್ರ ಅವಕಾಶ ನೀಡುವುದು ಸೂಕ್ತವೆಂದು ಪರಿಗಣಿಸಿದೆ. ಕೋರ್ಟ್ ಅವರು ಆರ್ಡರ್ ಮಾಡಿದ ಏನಂದರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಮಾತ್ರ ಕೋರ್ಟ್ ಅವರು ಪರ್ಮಿಷನ್ನ ಕೊಟ್ಟಿದ್ದಾರೆ. ಕೋರ್ಟ್ ಅವರು ಆದೇಶ ಮಾಡಿದ್ದಾರೆ. ಕೋರ್ಟ್ ಆದೇಶದ ಪ್ರಕಾರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದುಬಿಟ್ಟು ಪ್ರಾರಂಭವಾಗುತ್ತೆ. ಇದು ಗಮನ ಇಟ್ಕೊಳ್ಳಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಮಾತ್ರ ಕೋರ್ಟ್ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಮತ್ತು ನಂತರದ ಎಲ್ಲ ಪ್ರಕ್ರಿಯೆಗಳಿಗೆ ರಿಟರ್ದಿಯ ಫಲಿತಾಂಶಕ್ಕೆ ಒಳಪಟ್ಟು ನಿರ್ಧರಿಸಲಾಗುತ್ತದೆ. ಅಂದರೆ ಈಗ ಮಾನ್ಯ ನ್ಯಾಯಾಲಯವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಮಾತ್ರ ಪರ್ಮಿಷನನ್ನು ಗ್ರ್ಯಾಂಟ್ ಮಾಡಿದೆ. ಇನ್ನು ಮುಂದೆ ಅದರ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಂತರ ಏನೆಲ್ಲ ಪ್ರಕ್ರಿಯೆ ಆಗುತ್ತೆ ಅದಕ್ಕೆ ಮಾತ್ರ ಇನ್ನೂ ನಿರ್ಧರಿಸಲಾಗುತ್ತದೆ. ಇನ್ನೂ ಕೂಡ ಹಿಯರಿಂಗ್ ಆಗುತ್ತೆ ಮತ್ತು ಅದರ ಬಗ್ಗೆ ಕೂಡ ಆದೇಶವನ್ನು ಕೂಡ ಹೊರಡಿಸ್ತಾರೆ. ಇದು ಇವತ್ತಿನ ಅಪ್ಡೇಟ್ಸು. ಇಲ್ಲಿ ನಿಮಗೆ ಏನು ಕ್ಲಾರಿಫೈ ಮಾಡಿದ್ರು ಅಂದರೆ, ಮಾನ್ಯ ನ್ಯಾಯಾಧೀಶರು ವಿಚಾರಣೆ ಮಾಡಿದ್ದಾರೆ, ನಂತರ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ ಮಾನ್ಯ ನ್ಯಾಯಾಲಯವರು. ಮತ್ತು ಇಲ್ಲಿ ಲಾಯರ್ ಅವರು ಯಾವ ರೀತಿ ತೊಂದರೆ ಆಗಿದೆ ಅದರ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ಈಗ ಫೈನಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಮಾತ್ರ ಕೋರ್ಟ್ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ನಂತರ ಕೌನ್ಸಿಲಿಂಗ್ ಪ್ರೊಸೆಸ್ ಆಗಿರ್ಬೋದು, ಬೇರೆ ಪ್ರೊಸೆಸ್ಗಳಿಗೆ ಯಾವುದೇ ರೀತಿ ಇನ್ನೂ ಕೂಡ ಪರ್ಮಿಷನ್ನ ಕೊಟ್ಟಿಲ್ಲ. ಅದ್ರ ಬಗ್ಗೆ ಇನ್ನೂ ಕೂಡ ವಿಚಾರಣೆ ಕೂಡ ನಡೆಯುತ್ತದೆ ಅಂತೇಳಿ ತಿಳಿಸಿದ್ದಾರೆ. ನಂತರ ನಿಮಗೆ ಗೊತ್ತಿರೋ ಹಾಗೆ ನಿಮ್ಮದು ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಮೇಲೆ ನನಗೆ ಯಾವುದೇ ಪರಿಣಾಮ ಬೀರುವುದಿಲ್ಲ, ಏಕೆಂದರೆ ವಿಷಯವು ಇನ್ನೂ ನಿರ್ಧರಿಸಲ್ಪಡುವುದಿಲ್ಲ. ಅಂದರೆ ನಿಮ್ಮದು ಕೌನ್ಸಿಲಿಂಗ್ ಮತ್ತು ಅಥವಾ ನಿಮ್ಮದು ಸೀಟ್ ಅಲಾಟ್ಮೆಂಟ್ಗೆ ಇನ್ನೂ ಕೂಡ ಡಿಸೈಡ್ ಮಾಡಿಲ್ಲ, ಯಾಕಂದರೆ ಇನ್ನೂ ಕೂಡ ಕೋರ್ಟ್ ಅವರು ಡಿಸೈಡ್ ಮಾಡಿಲ್ಲ. ಈಗ ನಿಮಗೆ ಓನ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇದು ಅರ್ಜಿದಾರರ ಹಕ್ಕುಗಳ ಮೇಲೆ ಪರಿಣಾಮ ಬೀರುವುದಿಲ್ಲ. ಈ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕೋರ್ಟ್ ಅವರು ಅನುವು ಮಾಡಿಕೊಟ್ಟಿರೋದು ಯಾವುದೇ ರೀತಿ ಅರ್ಜಿದಾರರ ಹಕ್ಕುಗಳ ಮೇಲೆ ಪರಿಣಾಮ ಬೀರುವುದಿಲ್ಲ. ಇಲ್ಲಿ ಕೋರ್ಟ್ ಅವರು ಫೈನಲಿ ಕೋರ್ಟ್ ಅವರು ಅಥವಾ ನ್ಯಾಯಾಲಯ ಏನು ಹೇಳಿದೆ ಅಂದರೆ, ಓನ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಪರ್ಮಿಷನ್ ಕೊಟ್ಟಿದೆ. ನೆಕ್ಸ್ಟು ಅಡ್ಮಿಷನ್ ಪ್ರೊಸೀಜರ್ ಅವಕ್ಕೆ ಏನು ಪರ್ಮಿಷನ್ ಕೊಟ್ಟಿಲ್ಲ, ಸದ್ಯಕ್ಕೆ ಓಲ್ಡ್ ಆಗಿದೆ, ಅದು ಓಲ್ಡ್ ಆಗಿದೆ. ನಂತರ ಇನ್ನೂ ಕೂಡ ವಿಚಾರಣೆ ಆಗಬೇಕಾಗುತ್ತೆ, ಯಾವತ್ತು ವಿಚಾರಣೆ ಆಗೋದು ಗೊತ್ತಿಲ್ಲ. ಅದರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾತ್ರ ಇರುತ್ತೆ. ಇದರಲ್ಲಿ ಮೇಲನೋಟಕ್ಕೆ ನೋಡಿದ್ದಾರೆ ಕೋರ್ಟ್ ಅವರು ಯಾವ ರೀತಿ ಮೌಲ್ಯಮಾಪನ, ಯಾವ ರೀತಿ ಫ್ರೆಷರ್ಸ್ಗೆ ಯಾವ ರೀತಿ ಮೌಲ್ಯಮಾಪನ, ಅದೇ ರೀತಿ ರಿಪೀಟರ್ಸ್ಗೆ ಯಾವ ರೀತಿ ಮೌಲ್ಯಮಾಪನ ಆಗಿದೆ, ಅದನ್ನು ಕೂಡ ಮಾನ್ಯ ನ್ಯಾಯಾಲಯ ಆಲಿಸಿದೆ. ನಂತರ ನಿಮಗೆ ಫೈನಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಮಾತ್ರ ಅನುವು ಮಾಡಿಕೊಟ್ಟಿದೆ. ನೆಕ್ಸ್ಟು ಅಡ್ಮಿಷನ್ನು ಮತ್ತು ಸೀಟು ಕೌನ್ಸಿಲಿಂಗು ಅದಕ್ಕೆಲ್ಲ ಇನ್ನೂ ಕೂಡ ಪರ್ಮಿಷನ್ ಕೊಟ್ಟಿಲ್ಲ. ಕೋರ್ಟ್ ಅವರು ಅದನ್ನು ಕೂಡ ಅರ್ಜಿಯನ್ನು ಇನ್ನೂ ಕೂಡ ವಿಚಾರಣೆ ಮಾಡಿ ನಂತರ ಅದನ್ನು ಘೋಷಣೆ ಮಾಡ್ತಾರೆ. ಅಲ್ಲಿವರೆಗೂ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ ನಡೀತದೆ. ದಯವಿಟ್ಟು ಎಲ್ಲ ಡಾಕ್ಯುಮೆಂಟ್ಸ್ನ ಹೊಂದಿಸ್ಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಳಿ. ನಂತರ ನಿಮ್ಮದು ಏನು ರ್ಯಾಂಕಿಂಗ್ ಇದ್ದ ವ್ಯತ್ಯಾಸ ಆಗಿದೆ ಅದರ ಬಗ್ಗೆ ಕೂಡ ಘೋಷಣೆ ಮಾಡ್ತಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.